ನಮ್ಮ ಇವತ್ತಿನ ಅತಿಥಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವ ರಹೀಂ ಉಚ್ಚಿಲ್ ಅವರು. ಇತ್ತೀಚೆಗೆ ನಡೀತಾ ಇರುವಂತಹ ಎಲ್ಲ ವಿದ್ಯಮಾನದ ನಡುವಿನಲ್ಲಿ ಆ ಕಡೆ ಪಕ್ಷ ಬಿಡೋದಲ್ಲ, ಈ ಕಡೆ ಧರ್ಮ ಬಿಡೋದಲ್ಲ, ಸಂದಿಗ್ಧತೆಯ ಪರಿಸ್ಥಿತಿ ರಹೀಂ ಉಚ್ಚಿಲ್ ಅವರದು. ಪಕ್ಷಕ್ಕೂ ಧರ್ಮಕ್ಕೂ ಸಂಬಂಧವೇ ಇಲ್ಲ. ಅಲ್ಲ, ನೀವು ಆತ್ಮಸಾಕ್ಷಿಯಾಗಿ ಹೇಳಿ, ನಿಮಗೆ ಮುಸ್ಲಿಂ ಧರ್ಮ ಮುಖ್ಯನಾ ಬಿಜೆಪಿ ಪಕ್ಷ ಮುಖ್ಯನಾ? ನನಗೆ ಮುಸ್ಲಿಂ ಧರ್ಮ ಮುಖ್ಯ, ಇಸ್ಲಾಂ ಧರ್ಮ ಮುಖ್ಯ, ಬಿಜೆಪಿ ನಂತರ. ಬಿಜೆಪಿಯಲ್ಲಿ ಇದ್ದುಕೊಂಡು ತಾವು ಕೊಡುವಂಥ ಒಂದಷ್ಟು ಹೇಳಿಕೆಗಳು ನಿಮ್ಮ ಧರ್ಮದ ವಿರೋಧವಾಗಿದ್ದ ಕಾರಣ ಅದು ಧರ್ಮ ವಿರೋಧಿ ಆಗಲ್ವಾ? ಹಾಗಿದ್ರೆ ಧರ್ಮ ವಿರೋಧ ಹೌದಾಗಿದ್ರೆ ನನ್ನ ಧರ್ಮದ ಧಾರ್ಮಿಕ ಗುರುಗಳು ಮೌಲಾನಗಳು ಫತ್ವ ಕೊಡಬೇಕು. ಯಾರೋ ದಾರಿಯಲ್ಲಿ ಹೋಗುವ ನಾಲ್ಕು ಮಂದಿ ನಾನು ಧರ್ಮಕ್ಕೆ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತ ಹೇಳಿದರೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ಅಂದರೆ ತಾವು ರಾಷ್ಟ್ರೀಯವಾದಿ ಮುಸ್ಲಿಂ? ರಾಷ್ಟ್ರೀಯವಾದಿ ಮುಸ್ಲಿಂ ಅನ್ನುವಂಥದ್ದಲ್ಲ, ಮುಸ್ಲಿಂ ಆಗಿರಬೇಕಾದ್ರೆ ನಾವು ರಾಷ್ಟ್ರೀಯವಾದಿ ಆಗಿರಬೇಕು. ರಾಷ್ಟ್ರೀಯವಾದಿ ಅವನು ಆಗದಿದ್ದರೆ ಅವನು ಮುಸಲ್ಮಾನೇ ಅವನಾಗುವುದಿಲ್ಲ. ಇಲ್ಲಿ ನಮಾಜ್ ಮಾಡಿ ಅಂದರೆ ತಾವು ಹೇಳೋದು ಒಬ್ಬ ನೈಜ ಮುಸ್ಲಿಂ ಯಾರೆಲ್ಲ ಇದ್ದಾನೆ ಅವರೆಲ್ಲರೂ ಕೂಡ ರಾಷ್ಟ್ರೀಯವಾದಿ ಆಗಿರಬೇಕು. ಆಗಿರಲೇಬೇಕು. ರಾಷ್ಟ್ರೀಯವಾದಿ ಆಗಿದ್ರೇನೆ ಅವನು ನೈಜವಾದ ಮುಸಲ್ಮಾನ. ಹಾಗಾದ್ರೆ ಈಗ ಕಾಂಗ್ರೆಸ್ನಲ್ಲಿರುವವರು, SDPIನಲ್ಲಿರುವವರು ಅವರೆಲ್ಲ ನೈಜ ಮುಸಲ್ಮಾನರಲ್ಲ ಹಾಗಿದ್ರೆ? ಧರ್ಮಕ್ಕೂ ರಾಜಕೀಯಕ್ಕೂ ಸಂಬಂಧವಿಲ್ಲ. ಆಚೆ ಕಡೆ ಮುಸಲ್ಮಾನರು ನಂಬದ, ಈಚೆ ಬಿಜೆಪಿ ಅವರು ನಂಬದ ವ್ಯಕ್ತಿ ಆದ್ರ ರಹೀಂ ಉಚ್ಚಿಲ್. ಈ ದೇಶದಲ್ಲಿ ಜನಿಸಿದ ಮುಸಲ್ಮಾನ ಶ್ರೇಷ್ಠ. ಪಾಕಿಸ್ತಾನದಲ್ಲಿ ಜನಿಸಿದ ಮುಸಲ್ಮಾನ ಯಾವಾಗ ಬಾಂಬ್ ಬೀಳ್ತದೆ ಅಂತ ಆಗುದಿಲ್ಲ. ಮಸೀದಿಗೆ ಬಾಂಬ್ ಹಾಕ್ತಾ ಇದ್ದಾರೆ. ಅಭದ್ರತೆ ಮುಸಲ್ಮಾನ ರಾಷ್ಟ್ರಗಳಲ್ಲಿದೆ. ಹಿಂದೂಗಳ ಮಧ್ಯೆ ಇರುವಂತ ಮುಸಲ್ಮಾನರಿಗೆ ಅಭದ್ರತೆ ಇಲ್ಲ. ಯಾವಾಗ ವಿದ್ಯಾರ್ಥಿಗಳು ಪಟ್ಟು ಹಿಡಿದ್ರು, ನೀವೇ ಉಡುಪಿಗೆ ಹೋಗಿ ಮೀಟಿಂಗ್ ಮಾಡಿ ಹಿಜಾಬ್ ಹಾಕದೆ ನೀವು ಕಾಲೇಜಿಗೆ ಬನ್ನಿ, ಶಿಕ್ಷಣ ಮುಖ್ಯ ಅಂತ ನೀವು ಮಾತುಕತೆ ನಡೆಸ್ತೀರ. ತೀರ್ಪು ಬಂದಾಗ ವಾದ ಮಾಡಿದ ವಕೀಲರು ಸರಿಯಾಗಿ ವಾದ ಮಾಡಿಲ್ಲ ಅಂತ ನೀವೇ ಹೇಳ್ತೀರ. ಅಲ್ಲಿ ನಿಮ್ಮ ನಿಲುವು ಏನು ಆಗಿದ್ರೆ ಸ್ಪಷ್ಟಪಡಿಸಿ. ಅಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನಂತ ಹೇಳಿದ್ರೆ, 1,000 ಕಾಲೇಜಿನಲ್ಲಿ ಹಿಜಾಬ್ ಹಾಕಿಕೊಂಡು ಬರ್ತಾ ಇದ್ದಾರೆ. ಆ ಬರ್ತಾ ಇರುವ ಕಡೆಗಳಲ್ಲಿ ಯಾವ ಹಿಂದೂಗಳು ವಿರೋಧ ಮಾಡಲಿಲ್ಲ. ನೀವು ಈಗ ಇಲ್ಲಿ ಹಠ ಕಟ್ಟಿದ್ರೆ ಅಲ್ಲಿ 1,000 ಮಂದಿಯಲ್ಲಿ ಹಿಜಾಬ್ ಇಲ್ಲದಿದ್ರೆ ಇದಕ್ಕೆ ನೀವು ಹೊಣೆ ಆಗ್ತೀರಿ. ಈಗ ನಿಮಗೆ ಗೊಂದಲ ಏನಂತ ಹೇಳಿದ್ರೆ, ಈ ಸಂವಿಧಾನವನ್ನು ಒಪ್ಪಿಕೊಳ್ಬೇಕಾ ಅಲ್ಲ ಶರಿಯತ್ ಕಾನೂನನ್ನು ಒಪ್ಪಿಕೊಳ್ಬೇಕಂತ ಗೊಂದಲದಲ್ಲಿ ಇದ್ದೀರಿ ನೀವು. ನೋಡಿ, ಶರಿಯತ್ತೆ ಹೇಳುದು, ನೀವು ಯಾವ ದೇಶದಲ್ಲಿ ಜನಿಸಿದ್ದೀರಿ ಆ ದೇಶದ ಕಾನೂನನ್ನು ಮತ್ತು ಅಲ್ಲಿಯ ನೆಲವನ್ನು ಅಲ್ಲಿ ಅದನ್ನ ಗೌರವಿಸಬೇಕಂತ ನನಗೆ ಹೇಳಿಕೊಟ್ಟದ್ದೇ ಶರಿಯತ್. ನಿಮ್ಮನ್ನು ಬಳಸಿಕೊಳ್ತಾ ಇದ್ದಾರೆ, ಮಾತಾಡ್ಲಿಕ್ಕೊಬ್ರು ಜನ ಬೇಕು. ಮುಸ್ಲಿಂ ವಿಚಾರ ಬಂದಾಗ ಬಿಜೆಪಿ ಅವರಿಗೆ ಮಾತಾಡ್ಲಿಕ್ಕೊಬ್ರು ಜನ ಬೇಕು, ಹಾಗಾಗಿ ರೈ ಮುಚ್ಚಲ ಇಟ್ಕೊಂಡಿದ್ದಾರೆ. ಅಲ್ಲ, ಬಳಸಿಕೊಳ್ಳಬೇಕಾದ್ರೆ ಬಳಕೆ ಆಗಬೇಕಲ್ಲ. ನಾನು ನಂಗಲ್ಲಿ ಒರು ಆಲು ಅವಡೆ ಬೇನು, ಇದು ನೀವು ಹೇಳಿರುವ ಮಾತಂತೆ. ಬಿಜೆಪಿಯಲ್ಲಿ ನಮ್ಮ ಮುಸ್ಲಿಮರು ಕೂಡ ಇರಬೇಕು ಅಂದರೆ ನೀವು ಬಿಜೆಪಿಯಲ್ಲಿ ಯಾಕೆ ಇರಬೇಕಂತ ಹೇಳಿದರೆ ತತ್ವ ಸಿದ್ಧಾಂತ ಒಪ್ಪಿಕೊಂಡಲ್ಲ, ಮುಸ್ಲಿಮರು ಕೂಡ ಇದ್ರೆ ನಮಗೆ ಸ್ವಲ್ಪ ಸಹಾಯ ಆಗುತ್ತೆ. ನಂಗಲ್ಲಿ ಒರು ಅಣ್ಣ ಅವಡೆ ಬೇನ್ ಅಂತ ನೀವು ಹೇಳಿದ್ರಂತೆ, ಹೌದಾ? ಇದು ಎಲ್ಲ ರಾಜಕೀಯ ಪಕ್ಷದಲ್ಲೂ ಎಲ್ಲ ಧರ್ಮದವರು ಇರಬೇಕು. ಬೇರೆ ಯಾವ ರಾಜಕೀಯ ಪಕ್ಷ ಕೊಡದಷ್ಟು ಸೇವೆ, ಕೊಡದಷ್ಟು ಪ್ರಾಮಾಣಿಕವಾದಂತಹ ಸೇವೆಯನ್ನು ಭಾರತೀಯ ಮುಸಲ್ಮಾನರಿಗೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಹಾಗಾದ್ರೆ ಯಾಕೆ ನಿಮ್ಗೆ ಕಳೆದ ಬಾರಿ ಉಳ್ಳಾಲದಲ್ಲಿ ಟಿಕೆಟ್ ಕೊಟ್ಟಿಲ್ಲ, ಬೇಕಾದಷ್ಟು ಕೊಟ್ಟಿದೆ ಅಂತ ಹೇಳ್ತೀರಲ್ವಾ? ನಾನೊಬ್ಬ ಪಕ್ಷದ ಮುಖಂಡನಾಗಿ ಅದು ಕೇಳುವಂಥದ್ದು ತಪ್ಪಲ್ಲ. ರಹೀಂ ಉಚ್ಚಿಲ್ ಅವರೇ, ಬಿಜೆಪಿ ಅವರು ಹೇಳ್ತಾರೆ ಮುಸ್ಲಿಮರ ಅಂಗಡಿಯಲ್ಲಿ ಸಾಮಾನ್ ತೆಗೆದುಕೊಳ್ಳದೆ ಬೇಡ, ವ್ಯಾಪಾರ ಮಾಡದೆ ಬೇಡ ಅಂತ ಹೇಳಿ. ಇನ್ನು ಅಂತದ್ರಲ್ಲಿ ಬಿಜೆಪಿ ಅವರು ಟಿಕೆಟ್ ಕೊಡ್ತಾರಾ? ಅಲ್ಲ, ಬಿಜೆಪಿ ಹೇಳಲಿಲ್ಲ. ಮುಸಲ್ಮಾನರಿಗೆ ಬಿಜೆಪಿ ಇಷ್ಟೆಲ್ಲ ಕೊಡುಗೆ ಕೊಟ್ಟಾಗ ಮುಸಲ್ಮಾನರು ಎಷ್ಟು ರೀತಿಯಲ್ಲಿ ಬಿಜೆಪಿಗೆ ಸ್ಪಂದಿಸಿದ್ದಾರೆ? ಬಿಜೆಪಿಗೆ ಎಷ್ಟು ಜನ ವೋಟ್ ಹಾಕ್ತಾರೆ ಮುಖ್ಯ ಅಲ್ಲ, ರಹೀಂ ಉಚ್ಚಿಲ್ ಅವರಿಗೆ ಎಷ್ಟು ಮುಸ್ಲಿಮರ ವೋಟ್ಗಳನ್ನ ತರುವ ತಾಕತ್ತಿದೆ ಅದು ಮುಖ್ಯ. ಅದು ಟಿಕೆಟ್ ಕೊಟ್ಟ ನಂತರ ನಮ್ಮ ತಾಕತ್ತನ್ನು ನಾವು ಪ್ರದರ್ಶನ ಮಾಡುವುದು. ರಹೀಂ ಉಚ್ಚಿಲ್ ಭಾಷಣ ಮಾಡ ಒಂದು ಒಳ್ಳೆ ನಾಯಕ, ಆದರೆ ವೋಟ್ ತರಬಲ್ಲ ನಾಯಕ ಅಲ್ಲ. ಅಂತಹ ವರ್ಚಸ್ಸು ನಿಮಗೆ ನಿಮ್ಮ ಮುಸ್ಲಿಂ ಸಮುದಾಯದಲ್ಲಿ ಇಲ್ಲ. ಅದು ಈಗ ಯಾವುದಾದ್ರೂ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರೆ ಹಾಗೆ ಹೇಳ್ಬೋದು, ಅಥವಾ ಚುನಾವಣೆಗೆ ಅಲ್ಲಿ ಅವಕಾಶ ಕೊಟ್ಟು ಅಲ್ಲಿ ಪರಾಭವಗೊಂಡ್ರೆ ಹೇಳ್ಬೋದು. ಈ ಬಾರಿ ನೀವು ಹಾಗಾದ್ರೆ ಉಳ್ಳಾಲ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. ಯಾವ ಕ್ಷೇತ್ರದಲ್ಲೂ ಆಕಾಂಕ್ಷಿ ಅಲ್ಲ, ಖಂಡಿತವಾಗಿಯೂ ನಾನು ಆಕಾಂಕ್ಷಿ ಅಲ್ಲ. ನನಗೆ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕೆಂಬ ಇಚ್ಛೆ ಇಲ್ಲ. ನನಗೆ ಪಕ್ಷಕ್ಕೆ ಸೇವೆ ಸಲ್ಲಿಸಬೇಕಂತ ಇಚ್ಛೆ ಇದೆ. ನನ್ನ ಸಮುದಾಯ ಬಹಳಷ್ಟು ಆರ್ಥಿಕವಾಗಿ ಹಿಂದಿದೆ, ಅದನ್ನು ಶೈಕ್ಷಣಿಕವಾಗಿ ಹಿಂದಿದೆ, ಅವರಿಗೆ ನ್ಯಾಯವನ್ನು ಕೊಡಿಸಬೇಕು. ಅದು ಕೊಡಿಸಬೇಕು ಬೇಡ ಅಂತ ಹೇಳ್ತಾರಲ್ವಾ, ನೀವು ಹೇಳ್ತೀರಾ ಶೈಕ್ಷಣಿಕವಾಗಿ ಹಿಂದಿದೆ ಅಂತೇಳಿ. ಅಲ್ಲ, ನಿನ್ನೆ ಕೂಡ 40 ವಿದ್ಯಾರ್ಥಿಗಳು PUC ಎಕ್ಸಾಮ್ ಬಿಟ್ಬಿಟ್ಟು ಮನೆಗೆ ಹೋಗಿದ್ದಾರೆ, ನಮಗೆ ಶಿಕ್ಷಣ ಬೇಡ ಅಂತ ಹೇಳಿ. ಸಾವಿರಾರು ಹೇಳ್ತೀರಾ ಶೈಕ್ಷಣಿಕವಾಗಿ ಹಿಂದಿದೆ ಅಂತ ಹೇಳಿ. ಸಾವಿರಾರು ವಿದ್ಯಾರ್ಥಿಗಳ ಪೈಕಿ 40 ಮಂದಿ ಹೋದದ್ದು ದೊಡ್ಡ ವಿಚಾರವೇ ಅಲ್ಲ. ಬಪ್ಪನಾಡು ದೇವಸ್ಥಾನದಲ್ಲಿ ಹೋಗಿ ನಾನೊಂದು ಚರ್ಮುರಿ ಅಂಗಡಿ ಇಡ್ತೇನೆ ಅಂತ ಹೇಳಿದ್ರೆ ಬಿಜೆಪಿ ಅವರಲ್ವಾ ನೀವು? ಹೌದು. ಹಿಂದೂಗಳು ಅವಕಾಶ ಮಾಡಿ ಕೊಡ್ತಾರೆ ನಿಮಗೆ? ಅಂತ ಕೊಡ್ತಾರೆ. ಫೇಸ್ಬುಕ್ ಅಲ್ಲಿ ರಹೀಂ ಉಚ್ಚಿಲ್ ಒಂದು ಪೋಸ್ಟ್ ಹಾಕಿದ್ರೆ 1,000 ಜನ ಹಿಂದೂಗಳು ನನ್ನನ್ನು ಗೌರವಿಸುವಾಗ ಅದು ನನ್ನ ಧರ್ಮಕ್ಕೆ ಸಲ್ಲುವ ಗೌರವ. ದೇಶಭಕ್ತ ಮುಸಲ್ಮಾನರಿಗೆ ಎಲ್ಲಾ ಕಡೆ ಅವಕಾಶ ಇದೆ. ನಾನು ಭಾವಿಸ್ತೇನೆ, ಇನ್ನು ನಾನು ಹೋಗಿ ಚರ್ಮೂರಿ ಅಂಗಡಿ ಇಡ್ಲಿಲ್ಲ. ವ್ಯಾಪಾರ ಬಹಿಷ್ಕಾರ ಸರಿನಾ ತಪ್ಪ ಹಾಗಿದ್ರೆ ತಮ್ಮ ಪ್ರಕಾರ? ತಪ್ಪು.
ಖಂಡಿತವಾಗಿ ಎರಡು ಸಮುದಾಯದ ಮಧ್ಯದಲ್ಲಿ ಸೌಹಾರ್ದ ಇರಬೇಕು. ನಿಮಗೆ ಹಲಾಲ್ ಅನ್ನುವಂಥದ್ದು ಕೇವಲ ಮಾಂಸಕ್ಕೆ ಸೀಮಿತವಾದ ಅಥವಾ ಆಹಾರಕ್ಕೆ ಸೀಮಿತವಾದ ವಿಚಾರ ಅಲ್ಲ. ನೀವೇನಾದರೂ ಬಡ್ಡಿ ವ್ಯವಹಾರ ಮಾಡಿ ಆ ಬಡ್ಡಿ ವ್ಯವಹಾರದಿಂದ ಬಂದ ಹಣದಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವೇನಾದ್ರೂ ನಾಳೆ ಹೋಗಿ ಊಟ ಮಾಡ್ತೀರಂತಿದ್ರೆ ಅದು ಕೂಡ ನಿಮ್ಮಲ್ಲಿ ಹರಾಮ್ ಆಗುತ್ತೆ. ಹಲಾಲ್ ಅನ್ನುವಂಥದ್ದು ನಿಮ್ಮದು ಜೀವನಕ್ಕೆ ಹಲವಾರು ಕಡೆ ಅಪ್ಲೈ ಆಗುವಂತಹ ವಿಚಾರ. ಹೌದು, ಬಹಳಷ್ಟು ಕಡೆಯಲ್ಲಿ ಇದೆಲ್ಲವೂ ಕೂಡ ಈಗ ಯಾಕೆ ಪ್ರಚಾರಕ್ಕೆ ಬರ್ತಾ ಆಗಿದೆ? ಚುನಾವಣೆ ಹತ್ತಿರ ಬರುವಾಗ ಒಬ್ಬ ನಿನ್ನೆ ತನಕ ಕುಡಿತಾ ಇದ್ದ, ಇವತ್ತು ನಾನು ಕುಡಿತ ನಿಲ್ಲಿಸಿದ್ದೇನೆ. ನೀನು ಯಾಕೆ ಇವತ್ತು ಕುಡಿತ ನಿಲ್ಲಿಸಿದೆ ಅಂತ ಕೇಳುವಂತಿಲ್ಲ. ನಿನ್ನವರೆಗೆ ನನಗೆ ಅದು ಬೇಕಂತ ಇತ್ತು, ಇವತ್ತು ನನಗೆ ಅದು ಧರ್ಮಸಮ್ಮತ ಅಂತ ಗೊತ್ತಾಯಿತು, ಇವತ್ತಿನಿಂದ ನಾನು ಮಾಡ್ತಾ ಇದ್ದೇನೆ. ಇವತ್ತು 40,000 ಪ್ರಾಡಕ್ಟ್ಗಳಿಗೆ ಹಲಾಲ್ ಅಂತ ಹೇಳುವಂಥದ್ದು ಉಂಟಲ್ಲ, ಇದು ಅಪರಾಧ, ಇದನ್ನು ನಾನು ಖಂಡಿಸ್ತೇನೆ. ಈ ಹೆಸರಿನಲ್ಲಿ ಇಡೀ ದೇಶದ ವ್ಯವಹಾರ ಯಾವುದೋ ಒಂದು ಕೋಮಿಗೆ ತೆಗೆದುಕೊಂಡು ಹೋಗುವಂತ ನಿರ್ಧಾರಗಳು ಯಾರೇ ಮಾಡಿದ್ರು ಅದು ತಪ್ಪು. ಗೋಧಿಗೆ ಹಲಾಲ್ ಸರ್ಟಿಫಿಕೇಟ್, ಹೌದು, ಶೇಂಗಾ ಬೀಜಕ್ಕೆ ಹಲಾಲ್ ಸರ್ಟಿಫಿಕೇಟ್, ಎಲ್ಲಾ ಫುಡ್ ಪ್ರಾಡಕ್ಟ್ ಗಳಿಗೂ ಹಲಾಲ್ ಸರ್ಟಿಫಿಕೇಟ್. ಈ ಆಸ್ಪತ್ರೆಯಲ್ಲೂ ಹಲಾಲ್ ಸರ್ಟಿಫಿಕೇಟ್ ಬೇಕಂತಲ್ವಾ ಸ್ವಾಮಿ? ಏನಿದು ಇಡೀ ಆರ್ಥಿಕ ವ್ಯವಹಾರ ಎಲ್ಲರಿಗೆ ಹಂಚಿಕೆ ಆಗ್ತದಲ್ಲ, ಒಳ್ಳೆ ಬೆಳವಣಿಗೆ ಅಲ್ವಾ? ಈ ಹೇಳಿದ್ದರಿಂದಾಗಿ ದೇಶದ ಅಭಿವೃದ್ಧಿ ಆಯ್ತಲ್ಲ. ಬರೀ ಮುಸಲ್ಮಾನರು ಯಾಕೆ ಹಲಾಲ್ನ ಹೆಸರಿನಲ್ಲಿ ಒಬ್ಬರೇ ಬಾಚಿಕೊಳ್ಳಬೇಕು? ನೀವು ಹಲಾಲ್ ಹೆಸರಿನಲ್ಲಿ ಕದ್ದು ಹಣ ಮಾಡಿದ್ರೆ ಅದು ನಿಮಗೆ ಹರಾಮ್ ಅಲ್ವಾ? ಖಂಡಿತ ಹರಾಮ್. ಹಾಗೆ ಎಲ್ಲಿ ನಿಮ್ಮ ಧರ್ಮದ ಹಲಾಲ್ನ ಅರ್ಥನೇ ಕಳ್ಕೊಂಡ್ರೆ ನೋಡಿ, ನಾನು ತಪ್ಪು ಮಾಡಿದ್ದೇನೆ, ಇಸ್ಲಾಂ ತಪ್ಪು ಮಾಡುವುದಿಲ್ಲ. ಇಸ್ಲಾಂ ಹೇಳಿದೆ ಬಡ್ಡಿ ನಿಷೇಧ, ಓಕೆ, ಈಗ ಮಾಡಿದ್ರೆ ನನಗೆ ಅದರ ಹೊಣೆ. ಹಿಜಾಬ್ ಆಯ್ತು, ಆನಂತರ ಈಗ ಏನು ಹಲಾಲ್ ಆಯ್ತು, ಮುಸ್ಲಿಂ ವ್ಯಾಪಾರ ಆಯ್ತು, ಇದೆಲ್ಲವೂ ಆಗಿರುವಂಥದ್ದು ಮುಸ್ಲಿಂ ಸಮುದಾಯಕ್ಕೆ ಒಳ್ಳೆಯದಕ್ಕ ಕೆಟ್ಟದಕ್ಕ? ನಾನು ಹೇಳುವಂಥದ್ದು ಎರಡು ಸಮುದಾಯಕ್ಕೂ ಕೆಟ್ಟದ್ದು. ತಾವು ಹೇಳುವಂಥದ್ದು ಸಾಮರಸ್ಯದ ಪಾಠ ಮಾಡ್ತಾ ಇದ್ದೀರ. ಸಾಮರಸ್ಯದ ಪಾಠ ಅಲ್ಲ, ಹಾಗೆ ಹಿಂದಿನಿಂದಲೂ ನಡೆದುಕೊಂಡು ಬರ್ತಾ ಇರುವುದು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಕುವೆಂಪು ಅವರದು. ಈಗ ಈ ನೋಟವನ್ನ ರಾಜಕೀಯದವರು ಕೆಟ್ಟ ನೋಟ ಹಾಕಿ ಹಾಳು ಮಾಡಿಬಿಟ್ರು. ರಾಜಕೀಯದವರು ಮಾಡಲಿಲ್ಲ, ಮತ್ತೆ ಕೆಲವರು ಯಾರು ಮಾಡಿದ್ದು? ನಾನು ರಾಜಕೀಯದವರು ಅಂತ ನೀವು ಹೇಳಿದಾಗ ಬಿಜೆಪಿಯನ್ನು ಹೊರತುಪಡಿಸಿರುವ ರಾಜಕೀಯ ಅಂತ ಹೇಳಿದ್ರೆ ನಾನು ಹೋಗ್ತೇನೆ. ನಮಗೆ ಮುಸಲ್ಮಾನರಿಗೆ ನೆಮ್ಮದಿಯ ಬದುಕು ಸಿಕ್ಕಿದ್ದು ಬಿಜೆಪಿ ಅವಧಿಯಲ್ಲಿ. ನಾವು ರಾತ್ರಿ ಮಲಗಿದ್ದು ನೆಮ್ಮದಿಯಿಂದ, ಕಲ್ಲು ಬೀಳಲಿಲ್ಲ ಅಂತ ನೆಮ್ಮದಿಯಿಂದ ಬಲಕಿದ್ದು ಬಿಜೆಪಿ ಅವಧಿಯಲ್ಲಿ. ಮುಸಲ್ಮಾನರಿಗೆ ಬಿಜೆಪಿ ಬಂದ ಮೇಲೆ ನೆಮ್ಮದಿ ಇದೆ? ಅಲ್ಲ, ನಾನು ಯಾಕೆ ನಿಮ್ಮ ಮುಸಲ್ಮಾನರಿಗೆ ಅರ್ಥ ಆಗ್ತಾ ಇಲ್ಲ, ರೈ ಮುಚ್ಚಲ್ಗೊಬ್ಬರಿಗೆ ಮಾತ್ರ ಯಾಕೆ ಅರ್ಥ ಆಗುತ್ತೆ? ಅದೇ ನಾನು ಹೇಳುವುದು, ನನಗೆ ಅರ್ಥ ಆಗಿದೆ, ಅದಕ್ಕೋಸ್ಕರ ನಾನು ಬಿಜೆಪಿಯಲ್ಲಿ ನೆಮ್ಮದಿಲ್ಲ. ಇನ್ನು ನಿಮ್ಮ ಮೇಲೆ ಒಂದು ಅಟ್ಯಾಕ್ ನಡೆದಿತ್ತು, ಒಂದಷ್ಟು ಮುಸ್ಲಿಂ ಮಾಹಿತಿ ಏನಿದೆ ಅಂತ ಹೇಳಿದ್ರೆ ಇದು ನಿಮ್ಮ ಮೇಲೆ ವೈಯಕ್ತಿಕ ಕಾರಣಕ್ಕೆ ನಡೆದಂತಹ ಅಟ್ಯಾಕ್. ಆದ್ರೆ ಅದು ನೀವು ಬಿಜೆಪಿ ಜೊತೆ ಗುರುತಿಸಿಕೊಂಡ ಕಾರಣಕ್ಕಾಗಿ ಸಂಘಟನೆಯವರು ಅಟ್ಯಾಕ್ ಮಾಡಿದ್ರೆ ಅಂತ ಗುರುತಿಸಿಕೊಂಡು ಅದನ್ನು ಬಿಂಬಿಸಿದ್ರಿ, ಆ ಬಳಿಕ ಪೊಲೀಸ್ ಸೆಕ್ಯೂರಿಟಿಯನ್ನು ಪಡ್ಕೊಂಡ್ರಿ, ಬಿಜೆಪಿಯಲ್ಲಿ ದೊಡ್ಡ ಹುದ್ದೆಯ ಲಾಭ ಕೂಡ ಸಿಕ್ತು ಅಂತ. ನನಗೆ ಯಾರು ಅಟ್ಯಾಕ್ ಮಾಡಿದ್ದಾರೆ ಆ ಮಾಡಿದಂಥ 7 ಮಂದಿಗಳು ಕೂಡ ಪೊಲೀಸ್ ಠಾಣೆಯಲ್ಲಿ ಅವರೇ ಕೊಟ್ಟಂಥ FIR ಅಲ್ಲಿ ಯಾಕೆ ಅಂತ ಇದೆ. ನರೇಂದ್ರ ಮೋದಿಯವರ ಬಗ್ಗೆ ನಾನು ಹೇಳಿದ್ದಕ್ಕಾಗಿ ಅಂತೇಳಿ ಇದೆ. ಅಟ್ಯಾಕ್ ವೈಯಕ್ತಿಕ ಕಾರಣಗಳಿಗಾಗಿ. ಈ ಆರೋಪ ಮಾಡಿದ ವ್ಯಕ್ತಿಗಳು ಈಗಲೂ PFI ಅಲ್ಲಿದ್ದಾರೆ. ಅಂದ್ರೆ ನೀವು ಇದುವರೆಗೆ ರಾಜಕೀಯ ಲಾಭಕ್ಕಾಗಿ ಎಲ್ಲೂ ಕೂಡ ಸುಳ್ಳು ಹೇಳಿ ಹರಾಮ್ ಮಾಡಿಕೊಳ್ಳಿಲ್ಲ? ಖಂಡಿತವಾಗಿ ಮಾಡುವುದಿಲ್ಲ, ನಾನು ಮಾಡುವುದಿಲ್ಲ. ಅಲ್ಲಾಹನು ಮೆಚ್ಚುವ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಸಮಾಜದ ತೀರ್ಪು ನಿಮಗೆ ನೋವಾಗಿದೆ ಹಾಗಿದ್ರೆ? ಖಂಡಿತವಾಗಿಯೂ, ಅದು ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ ಹೇಳುವಾಗ ಎಸೆನ್ಷಿಯಲ್ ಪಾರ್ಟ್ ಹೌದು. ನಿಮಗೆ ಜೀವನಕ್ಕೆ ಧರ್ಮ, ಬದುಕಿಗೆ ಪಕ್ಷ, ಖಂಡಿತವಾಗಿ ಪರಿಸ್ಥಿತಿ ಖಂಡಿತವಾಗಿ ಇಲ್ಲ. ಮುಲ್ಲ ಒಪ್ಪುವ ಮುಸಲ್ಮಾನ ನಾನಾಗುವುದಿಲ್ಲ, ಅಲ್ಲಾ ಒಪ್ಪುವ ಮುಸಲ್ಮಾನ ನಾನಾಗುವುದಿಲ್ಲ. ಟಿಕೆಟ್ ಕೊಡದಿದ್ರು ಪರವಾಗಿಲ್ಲ, ಸಾಮಾನ್ಯ ಕಾರ್ಯಕರ್ತನಾಗಿರ್ತೀರ. ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡುವುದಿಲ್ಲ ಅಂತ ನಾನು ಹೇಳಬೇಕಾದ್ರೆ, ನಾನು ಹಿಂದೆ ಒಮ್ಮೆ ಟಿಕೆಟ್ ಕೇಳಿದೆ, ಆ ಕೇಳಿದ ಕಾರಣಕ್ಕಾಗಿ ನನ್ನ ಮನಸ್ಸಿಗೆ ನೋವು ಮಾಡಿದ್ದಾರೆ ಕೆಲವರು, ಬಿಜೆಪಿ ಅಲ್ಲ, ಮತ್ತೆ ಯಾರದು ಕೆಲವರು ಮಾಡಿದ್ದಾರೆ. ಟಿಕೆಟ್ ನೀವು ಬಿಜೆಪಿಯಲ್ಲಿ ಕೇಳಿದ್ರೆ ನೋವು ಮಾಡೋದು ಕಾಂಗ್ರೆಸ್ನವರ? ಬಿಜೆಪಿಯಲ್ಲಿರುವ ಕೆಲವರು, ಬಿಜೆಪಿ ಪಕ್ಷ ಅಂತ ನಾನು ಹೇಳುವುದಿಲ್ಲ. ಆ ನೋವು ಯಾವವರೆಗೆ ಇದೆ ಅಂತ ಹೇಳಿದ್ರೆ, ಬೆಕ್ಕು ಹಾಲನ್ನು ನೋಡಿದ್ರೆ ಹೇಗೆ ಓಡಿ ಹೋಗ್ತದೆ ಆ ರೀತಿ ಆಗಿದೆ. ಅಂದ್ರೆ ಜನ್ಮ ಕಾಲಕ್ಕೆ ಟಿಕೆಟ್ ಬೇಡ ಅಂತ ಆಗಿದೆ. ಬೇಡ, ಕಹಿ ಅನುಭವ ಕೊಟ್ಟಿದ್ದಾರೆ. ಹೌದು, ಬಿಜೆಪಿಯಲ್ಲಿ ಇರುವ ಕೆಲವರು ಅಂದ್ರೆ ಬಿಜೆಪಿಗರು. ಹೌದೌದು. ಆಮೇಲೆ ಟಿಕೆಟ್ ಅವರು ಯಾಕೆ ಕೊಡಬಾರ್ದು ಅಂತ ಹೇಳಿದ್ರೆ ಅಂತೇಳಿ, ಇವತ್ತಿಗೆ ಕೂಡ ಟಿಕೆಟ್ ಬಿಜೆಪಿ ಟಿಕೆಟ್ MLA ಟಿಕೆಟ್ ಪಡೆಯುವಷ್ಟರ ಪ್ರಮಾಣದ ಮುಸಲ್ಮಾನರು ಬಿಜೆಪಿಗೆ ಬರಲಿಲ್ಲ.